ಕಳೆದ 16 ದಿನಗಳಿಂದ ಅಪೋಲೋ ಆಸ್ಪತ್ರೆಯ ಬ್ರೆಡ್ ಮೇಲೆ ಮಲಗಿರುವಂತ ತಮಿಳುನಾಡು ಸಿಎಂ ಜಯಲಲಿತಾ ಅವರನ್ನು ನೋಡಲು ರಾಹುಲ್ ಗಾಂಧಿ ಆಗಮಿಸಿದ್ದಾರೆ. ನೀವು ನೋಡ್ತಾ ಇರುವಂತ ದೃಶ್ಯಾವಳಿಗಳು ಇದು ಚೆನ್ನೈನಲ್ಲಿರುವಂತ ತಮಿಳುನಾಡಿನ ಚೆನ್ನೈನಲ್ಲಿರುವಂತ ಅಪೋಲೋ ಆಸ್ಪತ್ರೆಗೆ ರಾಹುಲ್ ಗಾಂಧಿ ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಅವರು ಸರಿಸುಮಾರು ಒಂದು 11:45-11:50 ಸರಿಸುಮಾರಿಗೆ ಏರ್ಪೋರ್ಟ್ಗೆ ಆಗಮಿಸ್ತಾರೆ. ಅಲ್ಲಿಂದ ನೇರವಾಗಿ ಅಪೋಲೋ ಆಸ್ಪತ್ರೆಗೆ ಆಗಮಿಸಿದ್ರು. ಅಲ್ಲಿ ಈಗಾಗಲೇ ಜಯಲಲಿತಾ ಅವರನ್ನ ಭೇಟಿ ಮಾಡೋಕೆ ಆಸ್ಪತ್ರೆಯ ಒಳಗಡೆಗೆ ತೆರಳಿದ್ದಾರೆ. ಸುಮಾರು 16 ದಿನಗಳಿಂದಲೂ ಕೂಡ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಜಯಲಲಿತಾ ಪಡಿತಾ ಇದ್ದಾರೆ. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಆಸ್ಪತ್ರೆಯ ಒಳಭಾಗಕ್ಕೆ ತೆರಳಿದಂತಹ ರಾಹುಲ್ ಗಾಂಧಿ ಅವರ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಇದು ತಮಿಳುನಾಡಿನ ಚೆನ್ನೈನಲ್ಲಿರುವಂತಹ ಅಪೋಲೋ ಆಸ್ಪತ್ರೆಗೆ ಜಯಲಲಿತಾ ಅವರನ್ನ ನೋಡೋಕೆ ರಾಹುಲ್ ಗಾಂಧಿ ಬಂದಿರುವಂತಹ ದೃಶ್ಯಗಳು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಅವಿನಾಶ್ ಈಗ ನನ್ನ ಜೊತೆಗೆ ಚೆನ್ನೈನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ರಾಹುಲ್ ಗಾಂಧಿ ಅವ್ರನ್ನ ಒಳಗಡೆ ಬಿಡ್ಲಾಯ್ತಾ? ಜಯಲಲಿತಾ ಅವ್ರನ್ನ ಭೇಟಿ ಮಾಡಿದ್ರಾ? ಏನಿದೆ ಹೆಚ್ಚಿನ ಮಾಹಿತಿ? ಅರುಣ್, ರಾಹುಲ್ ಗಾಂಧಿ ಅವರು ಒಳಗಡೆ ಹೋಗಿ ಕರೆಕ್ಟ್ ಆಗಿ 10 ನಿಮಿಷ ಆಗಿದೆ. 11:51 ಸುಮಾರಿಗೆ ರಾಹುಲ್ ಗಾಂಧಿ ಅವರು ಆಸ್ಪತ್ರೆ ಒಳಗಡೆ ಪ್ರವೇಶ ಮಾಡಿದ್ರು. ಅವ್ರು ಬರ್ತಾ ಇದ್ದಂಗೆ ಎಂದಿನ SPG ಭದ್ರತೆಯೊಡನೆ ಅವ್ರನ್ನ ಬರ್ಮಾಡಿಕೊಳ್ಳಲಾಯ್ತು. ಅವರು ಇದೀಗ ಹಾಸ್ಪಿಟ್ಲು ಒಳಗಡೆ ತೆರಳಿ 10 ನಿಮಿಷ ನಡೆದಿದೆ. ಈ ಭೇಟಿ ಬಹುಶಃ 20-25 ನಿಮಿಷ ನಡೀಬಹುದು ಅನ್ನೋದು ಇಲ್ಲಿನ ಮಾತುಕತೆ. ಯಾಕಂದ್ರೆ ಹೋದ ತಕ್ಷಣ ಅವರನ್ನ ನೋಡ್ಕೊಳ್ತಾ ಇರುವಂತಹ ವೈದ್ಯರ ಜೊತೆ ಮಾತಾಡಿ ನಂತರ ಹೋಗಿ ಜಯಲಲಿತಾ ಅವ್ರನ್ನ ನೋಡ್ತಾರೆ ಅನ್ನುವಂತ ಮಾತಿದೆ. ಅದಾದ ನಂತರ ಹೊರಗಡೆ ಬಂದ ನಂತರ ಮಾಧ್ಯಮದ ಜೊತೆ ಮಾತಾಡ್ತಾರ ಇಲ್ವ ಅನ್ನೋದು ಇನ್ನು ಕ್ಲಾರಿಟಿ ಸಿಗ್ತಾ ಇಲ್ಲ. ಹೀಗಾಗಿ ಬಹುಶಃ ತುಂಬಾ ದೊಡ್ಡ ಭೇಟಿ ಇದಾಗಿರೋದಿಲ್ಲ. 20-25 ನಿಮಿಷದಲ್ಲಿ ಮುಗಿದು ಹೋಗುತ್ತೆ ಅಂತ ಹೇಳಲಾಗ್ತಿದೆ ಅರುಣ್. ಅಂದ್ರೆ ಸಂಪೂರ್ಣವಾಗಿ ಒಳಗಡೆ ನೋಡೋಕೆ ಅವಕಾಶವನ್ನ ಕೊಡೋದಿಲ್ಲ, ಹೊರಭಾಗದಿಂದ ಮಾತ್ರ ನೋಡೋಕೆ ಅವಕಾಶವಿದೆಯಾ? ಹೇಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ? ಬಹುಶಃ ICU ಅಲ್ಲಿರೋದ್ರಿಂದ ಹೋಗಿ ಹತ್ರ ಹೋಗಿ ಮಾತಾಡ್ಸೋದು ಕಷ್ಟ ಅಂತ ಅನ್ಸುತ್ತೆ ಅವರ ಆರೋಗ್ಯದ ದೃಷ್ಟಿಯಿಂದ. ಯಾಕಂದ್ರೆ ಈಗ ಆಲ್ರೆಡಿ ಅಪೋಲೋ ಆಸ್ಪತ್ರೆ ಇರೋದ್ರಿಂದ ರೆಸ್ಪಿರೇಟರಿ ಸಪೋರ್ಟ್ ಸಿಸ್ಟಮ್ ಅಂದ್ರೆ ವೆಂಟಿಲೇಟರ್ ನಲ್ಲಿ ಇರೋದ್ರಿಂದ ಮಾತಾಡೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹೀಗಾಗಿ ಮಾತಾಡ್ಸೋದು ಡೌಟ್ ಅಂತ ಹೇಳಲಾಗ್ತಿದೆ. ರಾಹುಲ್ ಗಾಂಧಿ ಅವರು ಹೊರಗಡೆ ಬಂದ ನಂತರ ವೈದ್ಯರ ಜೊತೆ ಮಾತನಾಡಿದಾಗ ಅವರೇನ್ ಮಾಹಿತಿ ಕೊಟ್ಟರು, ಜಯಲಲಿತಾ ಅವರ ಆರೋಗ್ಯ ಸ್ಥಿತಿ ಏನಿದೆ ಅಂತ ರಾಹುಲ್ ಗಾಂಧಿ ತಿಳಿಸ್ತಾರೆ ಅನ್ನೋ ಕುತೂಹಲದಿಂದ ಹೊರಗಡೆ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅರುಣ್. ಅವಿನಾಶ್, ಇನ್ನೊಂದ್ ಕಡೆ ನೀವು ಅವಾಗಲೇ ಹೇಳ್ತಾ ಇದ್ದೀರಿ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಕ್ಕಂತ ಸಂದರ್ಭದಲ್ಲಿ ಸಾಕಷ್ಟು ಪೊಲೀಸ್ ವ್ಯವಸ್ಥೆ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ ಅಂತ ಹೇಳಿ. ಅದನ್ನ ಹೊರತುಪಡಿಸಿದ್ರೆ ರಾಹುಲ್ ಗಾಂಧಿಯ ಅಭಿಮಾನಿಗಳು ಏನಾದ್ರೂ ತುಂಬಾ ಜನ ಅಲ್ಲಿ ಸೇರ್ಕೊಂಡಿದ್ದಾರೆ ಆಸ್ಪತ್ರೆಯ ಸುತ್ತಲೂ ಕೂಡ? ಇಲ್ಲ, ಕೆಲವು ಕಾಂಗ್ರೆಸ್ ಮುಖಂಡರು ಆಗಮಿಸಿದ್ರು. ರಾಹುಲ್ ಗಾಂಧಿ ಅಭಿಮಾನಿಗಳು ಅಂತ ತಮಿಳ್ನಾಡಿಗೆ ಇದಕ್ಕೆ ಕಷ್ಟ. ಯಾಕಂದ್ರೆ ತಮಿಳ್ನಾಡಿನಲ್ಲಿ ಕಾಂಗ್ರೆಸ್ ಇರೋದೇ ಅಲ್ಲೋ ಇಲ್ಲೋ ಎಲ್ಲೋ ಇದೆ. ಹೀಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿರೋದು ಅಮ್ಮನ ಅಭಿಮಾನಿಗಳು, ಜಯಲಲಿತಾ ಅವರ ಅಭಿಮಾನಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಮುಖಂಡರು ಆಗಮಿಸಿದ್ದಾರೆ, ರಾಹುಲ್ ಗಾಂಧಿ ಅವರ ಪಕ್ಷದ ಮುಖಂಡರಾಗಿರೋದ್ರಿಂದ ಅವರು ಕೂಡ ಆಗಮಿಸಿದ್ದಾರೆ. ಬಹುಶಃ ಇನ್ನ 15-20 ನಿಮಿಷದಲ್ಲಿ ಅವರು ಹೊರಗಡೆ ಬರ್ತಾರೆ. ಬಂದು ನಮ್ಗೆ ಒಳಗಡೆಯ ಮಾಹಿತಿ ಕೊಡ್ತಾರೋ ಅಥವಾ ನೇರವಾಗಿ ಕೈ ಬಿಸಿ ಹೋಗ್ಬಿಡ್ತಾರೋ ಅನ್ನುವಂತ ಕುತೂಹಲದಲ್ಲಿ ಹೊರಗಡೆ ಕಾಯ್ತಾ ಇದ್ದಾರೆ ಯಾರು. ಓಕೆ ಅವಿನಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ, ಮಾತುಕತೆ ಬಹುಮುಖ್ಯ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ.